सैंट्रो रविगे साथ कोट्टु तगलाकोंड इंस्पेक्टर ताने हल्लक्के बिद्द काटन पेटे इंस्पेक्टर रवि रवि मातु केली सैंट्रो रवि पत्नी विरुद्ध दरोडे केस दाखलिसि ताने हल्लक्के बिद्द काटन पेटे इंस्पेक्टर प्रवीण रवि मत्तु इंस्पेक्टर प्रवीण विरुद्ध रवि पत्नी दूर कोट्टिद्दारे मैसूरिन विजयनगर ठाणेयल्लि रवि पत्नी दूर दाखलिसिद्दु ई बग्गे तनिखे नडेसुवंते बेंगळूरु कमिशनर गे मैसूरु कमिशनर पत्र बरेदिद्दारे प्रताप रेड्डी आदेशद मेले डिसिपी लक्ष्मण निंबर्गी तनिखे नडेसोदक्के मुंदागिद्दारे तनिखे वेळे रवि पत्नी विरुद्ध सुळ्ळु केस दाखलागिरोदु साबीतागिदे पोलीस कमिशनर प्रताप रेड्डी कई सेरिदे डिसिपी वरदी आदरे गुप्तचर इलाखेगे वर्गावणेयागिद्दारे इन्स्पेक्टर प्रवीण हिन्नेले तनिखा वरदी डिजिपी प्रवीण सूद्गे हस्तांतर माडलागुत्ते आरोप साबीतु हिन्नेले इन्स्पेक्टर प्रवीण अमानतागुव साध्यते इदे ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಸ್ಯಾಂಟ್ರೋ ರವಿಗೆ ಸಾಥ್ ಕೊಟ್ಟು ಈಗ ಇನ್ಸ್ಪೆಕ್ಟರ್ ತಗ್ಲಾಕೊಂಡಿದ್ದಾರೆ ಹೇಗೆ ಇನ್ಸ್ಪೆಕ್ಟರ್ ಸಿಲುಕೊಂಡ್ರು ಯಾವ ರೀತಿಯಲ್ಲಿ ಸಾಥ್ ಕೊಟ್ಟಿದ್ರು ಸ್ಯಾಂಟ್ರೋ ರವಿಗೆ प्रतिमा विजयनगर पोलिस ठानी सैंट्रो रवि एरने पत्नी दूर दाखल मातर आ दूर इंस्पेक्टर कार्यव मेन्शन अदा मैसूर कमिश्नर एफआईआर बग्गे कमिश्नर रवाना बेंगलूर कमिश्नर बेंगलूर कमिश्नर डीसीपी लक्ष्मण निंबर्गी तनिखे कूलंकुशवा डीसीपी लक्ष्मण निंबर्गी प्रकरण बग्गे तनिखेना तनिखे वे इंस्पेक्टर प्रवीण सुळ्ळु केसु दाखल ಗೊತ್ತಾಗುತ್ತೆ ಯಾಕಂದ್ರೆ ಸ್ಯಾಂಟ್ರೋ ರವಿಯ ಅಣತಿಯಂತೆ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಕೆಲಸ ಮಾಡಿರ್ತಾರೆ ಅವರ ವಿರುದ್ಧ ದರೋಡೆ ಕೇಸ್ ಅನ್ನು ಹಾಕಿರುವಂತದ್ದು ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಪ್ರಕಾಶ್ ಎಂಬುವರ ಮೇಲೆ ದರೋಡೆಯನ್ನ ಈ ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಹಾಗೂ ತಂಗಿ ಮಾಡಿದ್ರು ಅನ್ನೋ ಆರೋಪವನ್ನ ಪ್ರವೀಣನ ಮಾಡಿರುವಂತದ್ದು ಪ್ರವೀಣ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಆದ್ರೆ ಡಿಸಿಪಿ ಅವರು ಎಲ್ಲವನ್ನ ತನಿಖೆಯನ್ನ ಮಾಡಿದ ತಕ್ಷಣ ಆ ಸ್ಯಾಂಟ್ರೋ ರವಿ ಅವರ ಎರಡನೇ ಪತ್ನಿ ಮತ್ತು ಆತನ ತಂಗಿ ಆ ದಿನ आ ಸ್ಥಳದಲ್ಲೇ ಇರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಹಾಗೆ ಮತ್ತೆ ಸ್ಯಾಂಟ್ರೋ ರವಿಗೆ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಸಹಾಯ ಮಾಡಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ ಯಾಕಂದ್ರೆ ಸ್ಪಾಟ್ ನಲ್ಲೇ ಆ ದಿನದಲ್ಲಿ ಈ ಸ್ಯಾಂಟ್ರೋ ರವಿ ಅವರ ಎರಡನೇ ಪತ್ನಿ ಮತ್ತೆ ತಂಗಿ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಸ್ಯಾಂಟ್ರೋ ರವಿ ಅವರ ಎರಡನೇ ಪತ್ನಿಯ ಮೊಬೈಲ್ ಅನ್ನೇ ಈ ಸ್ಯಾಂಟ್ರೋ ರವಿ ತಾನು ಕಳಿಸಿದಂತಹ ಏನು ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಯ ಜೊತೆಗೆ ಕಳಿಸಿರುವಂತದ್ದು ಯಾಕಂದ್ರೆ ಆ ಲೊಕೇಶನ್ ನಲ್ಲಿ ಈ ಸ್ಯಾಂಟ್ರೋ ರವಿ ಅವರ ಎರಡನೇ ಪತ್ನಿ ಇರಬೇಕು ಸಾಬೀತು ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮೊಬೈಲ್ ಅನ್ನು ಅವನ ಜೊತೆಗೆ ಕಳಿಸಿಕೊಟ್ಟಿರುವಂತದ್ದು ಈ ಎಲ್ಲವೂ ಕೂಡ ಇದೀಗ ಸಾಬೀತಾಗಿರುವಂತದ್ದು ಮತ್ತೆ ಸ್ಯಾಂಟ್ರೋ ರವಿಯಿಂದ ಪ್ರವೀಣ್ ಅವರು ಯಾವುದೋ ಲಾಭದಾಯಕ ಹುದ್ದೆಗೆ ಪ್ರಯತ್ನ ಪಟ್ಟಿರಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರವೀಣ್ ಅವರು ಸ್ಯಾಂಟ್ರೋ ರವಿ ಅವರಿಗೆ ಸಹಾಯವನ್ನ ಮಾಡಿದ್ರು ಅನ್ನೋದು ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು ಈ ವರದಿಯನ್ನ ಈಗಾಗಲೇ ಡಿಸಿಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಕಮಿಷನರ್ ಗೆ ಕಳಿಸಿರುವಂತದ್ದು ಆದ್ರೆ ಕಮಿಷನರ್ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಬರಲ್ಲ ಯಾಕಂದ್ರೆ ಇದೀಗ ಪ್ರವೀಣ್ ಅವರು ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಹಾಗಾಗಿ ಡಿಜಿ ಅವರಿಗೆ ಕಮಿಷನರ್ ಅವರು ಈ ಪತ್ರವನ್ನ ರವಾನೆಯನ್ನ ಮಾಡಿದ್ದಾರೆ ಕೂಲಂಕುಷ ವರದಿಯನ್ನ ಡಿಜಿ ಅವರಿಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಹಾಗಾಗಿ ಬಹುತೇಕ ಪ್ರವೀಣ್ ಅವರು ಅಮಾನತಾಗುವ ಸಾಧ್ಯತೆ ಇದೆ ಪ್ರತಿಮಾ ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್